ಒಂದು ಮಾರ್ತೇನೆ ಅಂತ ಹೇಳಿ ಒಟ್ರಾಶಿ ಪೆಟ್ಟು ತಿನ್ಕೊಂಡು ಬಂದಿದಿರಲ್ಲ ಇದೆಲ್ಲ ನಿಮಗೆ ಬೇಕಿತ್ತ ಮಾರೆರೆ ಈಗಲ ತಗಣೆ ಹೆತ್ತ ತಂದೆ ತಾಯಿಗೆ ಮೋಸ ಮಾಡಬಹುದು ಕಟ್ಟಿಕೊಂಡ ಬುಡಿದಿ ಅಂದ್ರೆ ನಿನಗೆ ಮೋಸ ಮಾಡಬಹುದು ಆದರೆ ಲವರ್ಸ್ ಗಳಿಗೆ ಮೋಸ ಮಾಡ್ಲಿಕ್ಕೆ ಮನಸ್ಸೇ ಬರುವುದಿಲ್ವಾ ಬೆಂಕಿ ಬಿತ್ತು ನಿಮ್ಮ ಮನಸ್ಸಿಗೆ ಕಟ್ಟಿಕೊಂಡಿರೋ ಬುಡಿದಿಗಿಂತ ಲವರ್ಸ್ ನಿಮಗೆ ಜಾಸ್ತಿ ಅದ್ರ ಮಾರೆರೆ ಇದು ಜಾಸ್ತಿಯ ಪ್ರಶ್ನೆ ಅಲ್ವಾ ಈ ಭೂಮಿಯಲ್ಲಿ ಹುಟ್ಟಿದಕ್ಕೆ ಒಂದು ಲವರ್ಸ್ ಗಳನ್ನು ಒಂದು ಮಾಡದೆ ಹೋದ್ರೆ ಈ ಭೂಮಿಯಲ್ಲಿ ಹುಟ್ಟಿ ಕೂಡ ವೇಸ್ಟ್ ಆ ಲವರ್ಸ್ ನ ಒಂದು ಮಾಡಿದ್ರು ಕೂಡ ನೀವು ಹುಟ್ಟಿದ್ದು ವೇಸ್ಟ್ ಅಂತ ತಕ್ಕ ಒಂದು ಈ ನಮನೆ ಮಾತಾಡ್ತೀಯಾ ಮತ್ತಿನ್ನೆಂತ ಮಾರೆರೆ ನಿಮ್ಮ ಈ ಕಷ್ಟ ಕಾಲದಲ್ಲಿ ನಿಮಗೆ ಸೇವೆ ಮಾಡ್ಲಿಕ್ಕೆ ನನ್ನನ್ನು ಬಿಟ್ಟು ಬೇರೆ ಯಾವುದಾದ್ರು ಫ್ಲವರ್ ಬರ್ತಲ್ಲ ಲವರ್ಸ್ ಗಳ ಕೈಯಿಂದ ನಾನು ಸೇವೆ ಮಾಡಿಸಿಕೊಳ್ಳುವುದಿಲ್ಲ ನಾನೇ ಅವರ ಸೇವೆ ಮಾಡ್ತೀನಿ ಸನ್ನಿ ಮೀರ್ದು ಪರೆ ಇನ್ನ ಕಣ್ಣು ಸೀಂತಿರ್ದು ಪರೆ ಇನ್ನ ಕನ್ನಡಕ ಕೊಡಿಯಾದು ಪರೆ ಇನ್ನ ಫ್ಲವರ್ಸ್ ಅನ್ನು ಏರೇರು ತುಂಬಂದು ಪರೆ ದಾನೆ ಸೈಪರೆ ನಿಮಗೆ ಈ ನಮನೆ ಆಗಿದೆ ಅಂತ ಮಂಡೆ ಬೆಚ್ಚ ಮಾಡ್ಕೊಳ್ಳೋದೆ ವೇಸ್ಟ್ ಮಾರೆರೆ ಅವನ್ ನಿಮಗೆ ಒಟ್ರಾಶಿ ಹೊಡೆದೇ ಒಳ್ಳೆದಾಯ್ತು ಕೊರಗ ಜಾಯಿ ಅಂತದ ಕಚ್ಚಿಂಗಿರ್ದ ಕಡ್ಡಿ ಕೋಪ ಮಾಡಿಕೊಳ್ತೀಯಾ ಮತ್ತೆಂತ ನಿಮ್ಮ ಮಾತನ್ನು ಕೇಳಿ ಈತಿ ಮಾಡ್ಬೇಕಾ ಮೀನಾ ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿ ದುಃಖ ಇರ್ತದ ಆದ್ರೆ ನಿನ್ನ ಗಂಡಕ್ಕೆ ಮಾತ್ರ ಪ್ರೀತಿ ದುಃಖ ಇರಲಿ ಗಂಡ ಸಮಾನ ಬರಂಗಿಲ್ಲ ಆಹಾ ನಿಮ್ಮ ಬರುವಿಕೆಯನ್ನೇ ಕಾಯ್ತಾ ಇದ್ದದ್ದು ಯಾಕ್ರಿ ಈ ನಮನೆ ಬಂದು ಫಿಟ್ಟಿಂಗ್ ಇಡ್ಲಿಕ್ಕೆ ನೀ ಮೀನಾ ತವರ ನಾವೇ ನಿಮ್ಮ ಮನೆಗೆ ಫಿಟ್ಟಿಂಗ್ ಇಡ್ಲಿಕ್ಕೆ ಬರ್ತೀವನ್ರಿ ಮತ್ತೆ ಎಂತದಕ್ಕೆ ಬಂದಿದ್ದೀರಿ ಅಂತ ಹೇಳಿ ಹೇಳಿ ಪುಂಜೆ ಏನೋ ಆಜುಬಾಜುಕಿನವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ಬೇಕಂತ ಬಂದೀವ್ರಿ ನಾವು ಗಂಡ ಹೆಂಡತಿ ಇಬ್ಬರು ಯೋಗ ಕ್ಷೇಮದಲ್ಲಿದ್ದೇವೆ ತಾವಿನ್ನು ಹೋಗ್ಬಹುದು ಪಿಂಗ್ವಿನ್ ಇಲ್ಲಿ ಇರ್ಬೋದು ಹೋಗ್ತೀವ್ರಿ ಹೋಗಂದ ಮೇಲೆ ಇಲ್ಲೇ ಇರ್ಲಿಕ್ಕೆ ನಮ್ಗೇನ್ ತಲೆ ಕೆಟ್ಟಿಲ್ಲ ಯಾಕ ಮೀನಾ ನಿನ್ ಗಂಡ ಉಪ್ಪಿನ ಶಾಖ ಕೊಡ್ಲಿಕತ್ತಿ ಅದು ಮೈಯಲ್ಲಿ ಸಾಲ್ಟಿನ ಅಂಶ ಕಡಿಮೆ ಆಗಿದೆ ಅಂತೆ ಅದಕ್ಕೆ ಅದೆಲ್ಲ ನಿಮಗೆ ಎಂತದಕ್ಕೆ ಹೋಗಿ ಬಂದೆ ಸುಮ್ಮನೆ ಓಯ್ ಎಂತದಕ್ಕೆ ಮಾರೆ ರೇಣುಕನ ಮೇಲೆ ಕೋಪ ಮಾಡಿಕೊಳ್ಳುದು ಎಂತ ಆಯ್ತು ಅಂತ ಕೇಳಿದ್ರಲ್ಲಿ ಎಂತ ತಪ್ಪುಂಟು ನಮ್ಮ ಪರ್ಸನಲ್ ವಿಷಯ ಅವರ ಹತ್ರ ಹೇಳಬೇಕಲ್ಲ ನೀವು ಹೇಳಲಿಲ್ಲ ಅಂದ್ರೂ ನಮಗೆ ಗೊತ್ತಾಗುತ್ತೆ ಯಾದ ಫ್ಲವರ್ ಹೋಗ್ತಿದೆ ಅಂತ ಕನ್ನಡಕ ಹಾಕೊಂಡು ತಕ ತಕ ಅಂದಿರ್ತೀರಾ ಅವರ ಅಣ್ಣನ ತಮ್ಮನ ಸರಿಯಾಗಿ ಬಾರ್ಸಿರ್ತಾರೆ ಅಣ್ಣ ತಮ್ಮ ಅಲ್ಲ ಅಂತ ಮಾರೈತಿ ಇಲ್ಲ ಓವರ್ ಅಂತೆ ಇದೆಲ್ಲ ಅವರ ಹತ್ರ ಹೇಳಬೇಕಲ್ಲ ಗೊತ್ತಾದ್ಮೇಲೆ ಏನು ಹೇಳಬೇಕು ಅನ್ನೋದು ನಿಮಗೆ ಗಾಯ ಈ ಉಪ್ಪಿನ ಶಾಖದಿಂದ ವಾಸಿ ಆಗಲಿಲ್ಲ ಅಂದ್ರೆ ಕ್ಲಿನಿಕ್ ಗೆ ಬನ್ನಿ ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ ಬಾಣ ಗೊಜ್ಜು ಬುಟ್ಟ ಇನ್ನ ಕ್ಲಿನಿಕ್ ನಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿ ಬಿಡ್ತೇನೆ ಓಯ್ ಬಿರ್ಸಡಿ ನೀನು ಸ್ವಲ್ಪ ಸುಮ್ಮನೆ ಇರಾ ನಾನೇ ಒಬ್ಬ ಫೇಮಸ್ ನಾಟಿ ವೈದ್ಯ ಆಗಿದ್ದು ನನ್ನ ಗಂಡ ನಿನ್ನ ಕ್ಲಿನಿಕ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಾ ನೋಡ ಜಾನು ಎತ್ತಿ ಹೇಳಿದ್ರೆ ಕೂಡ ನನ್ನ ಮಾತೇ ಕೇಳೋದಿಲ್ಲ ಸತ್ತ ಮೇಲೆ ಸುಡಬೇಕಾದ ಬಾಡಿಯನ್ನು ಜೀವದಲ್ಲಿರುವಾಗಲೇ ಸಾಲ್ಟಿನ ಶೇಕ ಕೊಟ್ಟು ಸುಡ್ತಾ ಇದ್ದಾಳೆ ಓಯ್ ಪರ್ಕೋ ಬೈ ಮನೆ ಬಂದು ಕುಳ್ಳೆ ಅಯ್ಯೋ ನೀ ಬೇಜಾರ್ ಮಾಡ್ಕೋಬೇಡ ಬೇರಕ್ಕ ರೀ ತಂಗಡಿ ಪಂಗಡಿ ಆ ಹುಡುಗಿಗ್ ಲವರ್ ಇದಾನೆ ಅಂತ ಗೊತ್ತಾದ್ಮೇಲೂ ನೀವ್ ಯಾಕ್ರಿ ಕನ್ನಡಕ ಹಾಕದ್ರಿ ಇದೊಂದು ವಿಷಯದಲ್ಲಿ ಸಾರಿ ಕಿನ್ನಿ ನಾನು ಕನ್ನಡಕ ಹಾಕಿದ್ದ ಹುಡುಗಿಯನ್ನು ಬುಟ್ಟಿಯಲ್ಲಿ ಹಾಕಿಕೊಳ್ಳಿಕ್ಕೆಲ್ಲ ಆ ಲವರ್ಸ್ ಗಳನ್ನು ಒಂದು ಮಾಡ್ಲಿಕ್ಕೆ ಆಫೀಸ್ ಹೋಗಿ ಮೈ ಮುರಿದಷ್ಟು ದುಡಿಯಂಗಿಲ್ಲ ಇಂತ ಕೆಲಸ ಮಾಡ್ಕೊಂಡು ಮೈ ಕೈ ಮುರ್ಕೋರಿ ಒಂದೇ ಆಗಲೇ ಹೇಳಿದ್ದೇನೆ ಇದು ನನ್ನ ಪರ್ಸನಲ್ ವಿಷಯ ಇದೆಲ್ಲ ನಿಮಗೆ ಎಂತದಕ್ಕೆ ನಾನು ಈಗ ಏ ಮಾಡೋದು ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೇನಲ್ಲ ನನಗೆ ಮಂಡೆ ಸಮಯ ಇಲ್ಲ ನಾನು ಬರ್ತೇನೆ ನೋಡ್ದೇನಾ ಮೀನಾ ನಿನ್ನ ಗಂಡಗೆ ಇದ್ದದ್ದಿದ್ದಂಗ ಹೇಳಿದ್ರೆ ಹೆಂಗ್ ಸೆಟ್ ಮಾಡ್ಕೋತಾರ ಅಂತ ಹೋಗ್ಲಿ ಬಿಡ ಆದ್ರೆ ಅವ್ರು ನನ್ನ ಮುಂದೆ ಪೆಟ್ಟು ತಿಂದದ್ದು ನನಗೆ ಕಂಡವಟ್ಟೆ ಬೇಜಾರಾಯ್ತ ಅಂದ್ರ ನಿನ್ನ ಗಂಡ ಒದಿ ತಿನ್ನುವಾಗ ನೀ ಮುಂದಿದ್ದೆ ಹೌದಾ ಅವ್ರ ಪೆಟ್ಟು ತಿಂದದ್ದು ನನಗೋಸ್ಕರನೇ ಅಲ್ವಾ ನಿನ್ಗೋಸ್ಕರನ ಯಾಕಕ್ಕ ಅದೆಂತ ಆಯ್ತು ಗೊತ್ತುಂಟ ಇಷ್ಟ ಆಯ್ತಾ ಕಿನಿ ಕಿನಿ ಮುಕುಂದ ಬಟ್ಟೆ ಐರನ್ ಮಾಡ್ಸ್ಕೊಂಡ್ ಬಂದ ಏನ್ ಮಾತಾಡ್ತಿದ್ದೀನಿ ನೀ ಹೇಳಿದ್ಮೇಲೆ ಇಸ್ತ್ರಿ ಮಾಡ್ಸ್ಕೊಂಡ್ ಬರ್ತಾ ಇರ್ತೇನೆ ಥ್ಯಾಂಕ್ ಯು ಕಣು ನಮ್ಮಿಬ್ಬರ ಮುಂದೆ ಇದೆಲ್ಲ ಬೇಕಾ ಸರಿ ಬಿಡು ನಾಳೆ ಹೇಳೋದಿಲ್ಲ ಮುಕುಂದ ನೀನ್ ಎಷ್ಟು ಒಳ್ಳೆಯವನು ನಾ ಹೇಳಿದ ತಕ್ಷಣ ಬಟ್ಟೆನ ಐರನ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟೆ ಕಿನಿ ನೀ ಹೇಳಿದ ಕೆಲಸ ಬಿಟ್ಟೆ ನನಗೆ ಬೇರೆ ಯಾವ್ದಾರ ಕೆಲಸ ಇಂಪಾರ್ಟೆಂಟ್ ಐತನ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಾ ಬೇರೆ ಕೆಲಸ ಇಲ್ಲ ಅಂತ ಹೇಳು ಕಾಮಿಡಿ ಮಾಡ್ದೆ ಕಣು ಸೀರಿಯಸ್ ಆಗಿ ತಗೋಬೇಡ ನಿನ್ ಮಾತಿಗೆ ನಾ ಯಾಕೆ ಸೀರಿಯಸ್ ಆಗ್ಲಿ ಸರಿ ಈ ಬಟ್ಟೆನ ಐರನ್ ಮಾಡ್ಸಕ್ಕೆ 10 ರೂಪಾಯಿ ಕೊಟ್ಟಿರ್ತೀಯ ಅನ್ಸುತ್ತೆ ಒಂದ್ ನಿಮಿಷ ಇರು ತಂದ್ಬಿಡ್ತೀನಿ ಕಿನಿ ನಿನ್ ಅರ್ಬಿ ಇಸ್ದ್ರ ಮಾಡ್ಸಿದಕ್ಕೆ ನಾನ್ ನಿನ್ ಕೂಡ 10 ರೂಪಾಯಿ ಇಸ್ಕೊಳ್ಳಿ ಇಸ್ಕೊಳ್ತೀಯನು ಅಂತ ಕೇಳ್ದೆ ಬೇಡ ಅಂದ್ರೆ ಬಿಡು ಆಕ್ಚುಲಿ ಈ ಅರ್ಬಿ ಇಸ್ದ್ರ ಮಾಡ್ಸಕ್ಕ ಬರೀ 10 ರೂಪಾಯಿ ನನ್ ಕೈಯಾರ ನಿನ್ ಅರ್ಬಿ ತಗೊಂಡ ಇಸ್ತ್ರಿ ಮಾಡ್ಸ್ಕೊಂಡ್ ಬಂದೆ ಅಂತ ಹೇಳಿ ಆ ಇಸ್ತ್ರಿ ಮಾಡೋಂಗ 100 ರೂಪಾಯಿ ಕೊಟ್ಟೆ ಇದ್ಯಾವ ದೊಡ್ಡ ವಿಚಾರ ಅಂತ ಮಾತಾಡ್ತೀಯ ಬುಡಮ್ಮ ಈ ಅಯೋಗ್ಯ ಆಗಿರೋದಕ್ಕೆ ಈ ಬಟ್ಟೆಗಳನ್ನ ಅಂಗಡಿಗೆ ತಗೊಂಡು ಹೋಗಿದ್ದಾನೆ ನಾನೇನಾದ್ರೂ ಇದ್ದಿದ್ರೆ ಇಸ್ತ್ರಿ ಅಂಗಡಿ ಅವನ ಮನೆ ಕರೆಸಿದ್ಯೇ ಇಲ್ಲ ಕಣೋ ಈ ಬಟ್ಟೆಗಳನ್ನ ನಮ್ಮ ಮನೆಗೆ ತಗೊಂಡು ಹೋಗಿ ನಾನೇ ನನ್ನ ಕೈಯಾರ ನಿಧಾನವಾಗಿ ಐರನ್ ಮಾಡ್ತಿದ್ದೆ ಮನೆ ಕರೆಂಟ್ ಇದ್ದಿದ್ರೆ ನಾನು ಅದಕ್ಕೆ ಕೆಲಸ ಮಾಡ್ತಿದ್ದೆ ಮುಟ್ಟಾಳ ಐರನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಇರ್ಲೇಬೇಕು ಅಂತಿಲ್ಲ ಕಣಯ್ಯ ಮನಸ್ಸಿದ್ರೆ ಸಾಕು ಮನೆಗೆ ಇಡ್ಲಿ ಪೆಟ್ಟಿಗೆ ಇಲ್ಲ ಕರೆಂಟ್ ಇಲ್ಲ ಇನ್ನೆಂಗ್ ಇಸ್ತ್ರಿ ಮಾಡ್ತಿದ್ದೆ ಚೊಂಬ್ಗೆ ಬಿಸ್ತೀರ್ ಹಾಕೊಂಡು ನಿಧಾನ ಗುಜ್ಜುತ್ತಿದ್ದೆ ಕಣೋ ನನಗನ್ನಿಸ್ತಿದೆ ಮುಕುಂದ ಮಾಡಿದ್ದೆ ಕರೆಕ್ಟ್ ಅಷ್ಟೊಂದು ಕಷ್ಟ ಯಾಕೆ ಮಾಡ್ಬೇಕು ಯಾಕಂದ್ರೆ ನಿನ್ನ ಬಟ್ಟೆಗಳನ್ನ ನಾನಂದೆ ಬೇರಾರು ಮುಟ್ಬಾರ್ದು ನಮ್ಮ ಸ್ವಾರ್ಥಕ್ಕೆ ಓಹೋ ಇದು ದುರಾಲೋಚನೆ ಅಲ್ಲ ದುರಾಲೋಚನೆ ಇಷ್ಟಕ್ಕೂ ಈ ಬಟ್ಟೆಗಳು ನಂದಲ್ಲ ಮತ್ತೆ ಮೀನಾ ಕುಮಾರ್ ಇದು
ಕಣನಾಥ, ನೀನವ ಅಂತ ಡ್ರೆಸ್ ಐರನ್ ಮಾಡ ಕೊಟ್ಟಿದ್ದಾಳೆ ಅಂತ ಕೇಳಿ ಒಂದು ಕ್ಷಣ ನಾವೇ ತಬ್ಬಿಬ್ಬಾಗ್ಬಿಟ್ಟು. ಅಲ್ಲ ಬಿಂದ್ರದಂಡೆ, ನಾನು ನರ್ವಂಟಿಯನ್ನು ಮದುವೆಯಾಗಿ ಇಷ್ಟು ವರ್ಷ ಆಯ್ತು. ಅವಳು ಉಡುವ ಅರಸಿನ ಬಣ್ಣದ ಸೀರೆ ಒಂದು ಬಿಟ್ರೆ ಬೇರೆ ಯಾವ ಸೀರೆ ಕೂಡ ನನಗೆ ನೆನಪಿಲ್ಲ. ಬಜಿ ಸೀರೆ ಉಡ್ತಾ ಇದ್ದಾಳೆ ಅನ್ನೋದು ಮಾತ್ರ ಗೊತ್ತುಂಟು. ಆದರೆ ಇವತ್ತು ಮಾಡು ಡ್ರೆಸ್ ಅನ್ನು ಐರನ್ ಮಾಡಿ ತರಿಸಿದಾಳಂದ್ರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನಾವು ಸುಳ್ಳು ಹೇಳಿಕತ್ತೀವಿ? ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತ ಇಲ್ಲಿ ಅಲ್ಲವ ಕುಳ್ಳ ಪುತ್ತಾಳಿ, ನನಗೆ ನಂಬಿಕೆ ಬರ್ತಾ ಇಲ್ಲ. ಒಂದು ಕ್ಷಣ ನಾವು ನಂಬಿರ್ಲಿಲ್ಲ ಕಣಯ್ಯ, ಆಮೇಲೆ ನಂಬಲೇಬೇಕಾಯ್ತು. ನೀ ನಂಬಂಗಿಲ್ಲಲ್ಲ ಅಲ್ಲಿ ನೋಡ. ಅದ ಡ್ರೆಸ್ನ ಇಸ್ತ್ರಿ ಮಾಡಿ ತಂದು ಕೊಟ್ಟಿದ್ದ. ಅಂದರೆ ಇವಳು ಮೀನಾವಣಿ? ಮೀನಾ ನನ್ನ ಹೆಂಡತಿ? ಇಷ್ಟಾದ ನಾನು ಡೌಟ್ ಮಾಡ್ಬೇಡ ಕಣಯ್ಯ, ಯಾರಾದ್ರೂ ಅಪರಿಚಿತರು ಕೇಳಿಸ್ಕೊಂಡ್ಬಿಟ್ರೆ ದಿಕ್ಕಿಲ್ದವಳು ಅಂದ್ಬಿಟ್ಟು ನನ್ನ ಹೆಂಡತಿ ಅನ್ಬಿಡ್ತಾರೆ. ಕೊರಗಜ್ಜ, ಇವಳಿಗೆ ಎಂತದಕ್ಕಪ್ಪ ಇಂಥ ಬುದ್ಧಿ ಕೊಟ್ಟಿರಿ? ಈ ನಮೂನೆ ಬಟ್ಟೆ ಹಾಕುವುದ್ರಿಂದ ಇವಳಿಗೆ ಎಂತ ಲಾಭ? ಮಜ್ನು ಮಜ್ನು ನನ್ನ ಹತ್ರ ಲವ್ ಟ್ರೈನಿಂಗ್ ತೆಗೆದುಕೊಂಡು ಈಗ ನನ್ನ ಹೆಂಡತಿಯನ್ನೇ ಲವ್ ಮಾಡ್ತಾ ಇದ್ದಾನ. ಅಲ್ಲುಡಿ, ಅವಳು ನನ್ಗೋಸ್ಕರ ಕಾಯ್ತಾ ಇದ್ದಾಳೆ, ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಬಂಗಾರದ ಅಂಗಡಿ ಬಂದ ನೆಕ್ಲೆಸ್ ಕದ್ಕೊಂಡು ಹೋಲೆ ಅಂತ ಕೇಳ್ದಂಗ ಆತ. ಇವ್ರೇನಿದು, ಏನೇನೋ ಮಾತಾಡ್ತಾ ಇದಾರೆ. ಅವನ ಹಾಗೆ ಅವಳಿಗೆ ಮಂಡ ಸಮಯ ಇಲ್ಲ. ನೀ ಸುಮ್ಮನೆ ಈಗಳ, ನೀನೀಗ ಹುಡುಗಿ ಹತ್ರ ಹೋಗಿ ನಿನಗೆ ನಾಟಿ ಔಷಧಿಯ ಬಗ್ಗೆ ಆಸಕ್ತಿ ಉಂಟಂತೇಳಿ ಕೇಳ್ಬೇಕು. ಒಂದ್ ವೇಳೆ ಅವಳಿಗೆ ಆಸಕ್ತಿ ಇದ್ರೆ ನಿನ್ನ ನಾಟಿ ಔಷಧಿಗೆ ನಾನು ಸಪೋರ್ಟ್ ಮಾಡ್ತೇನೆ ಅಂತೇಳಿ ಹೇಳ. ಅದೇನು ಕನ್ಫರ್ಮ್ ಆಗಿ ನಾಟಿ ಔಷಧಿ ಅಂತಾನೆ ಹೇಳ್ತಾ ಇದ್ದೀರಾ? ಸುಮ್ಮನೆ ಹೀಗೆ ಹೇಳಿದ್ದು ಪುಣ್ಯಾತ್ಮ, ಯಾಕಂದ್ರೆ ಇವತ್ತಿನ ಕಾಲದ ಹುಡುಗಿಯರಿಗೆ ನಾಟಿ ಔಷಧಿಯ ಬಗ್ಗೆ ತುಂಬಾ ಆಸಕ್ತಿ ಇರ್ತದೆ. ಅದನ್ನ ಕೇಳಿದ್ದೆ, ಅದಕ್ಕೆ ನಿನಗೆ ಹೇಳಿದೆ. ಹೋಗ. ಓಕೆ. ಏ ಮನೆಯಾಳ, ಕಟ್ಕೊಂಡಿರೋ ಹೆಂಡತಿನ ಯಾರೋ ದಾರಿ ಲೋಗೋ ಅಂತ ಬಂದು ಲವ್ ಮಾಡ್ತೀನಿ ಅಂದ್ರೆ, ಏ ಮುಟ್ಟಾಳ, ಅವಳು ನನ್ನ ಹೆಂಡತಿ ಅಂತ ತಿಳುವಳಿಕೆ ಹೇಳೋದ್ ಬಿಟ್ಬಿಟ್ಟು ಅವನಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲೋ. ನಾನು ಅವನಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದೇನೆ ಅಂತೇಳಿ ಗೊತ್ತುಂಟ ಬೆಂದ್ರದಂಡೆ? ಯಾಕೆ ಅವ ಮೀನಾವಣಿನ ಪಟಾಶಿದ್ಗಳು ಹಾಕಿ ಡೈವರ್ಸ್ ಕೊಟ್ಟು ಇನ್ನೊಂದು ಹುಡುಗಿ ನೀ ಮದುವೆ ಹಾಕ. ಈಗಲ್ಲ ಡಿಂಗ, ನೀನ್ ಹಾಗೆ ಮಾತಾಡಿದ್ರೆ ಆಗ್ತಾ ಇದೆ ನನಗೆ ಭಂಗ. ನಾನು ಈ ಮಜುನನ್ನು ನನ್ನ ದಗಣೆ ಹತ್ರ ಕಳಿಸಿದ ಉದ್ದೇಶ ಎಲ್ಲಿ ನನ್ನ ದಗಣೆಗೆ ನನ್ನ ಕರ್ನಾಟಕದ ವಿಷಯದಲ್ಲಿ ಬೇಸತ್ತು ಮತ್ತೊಬ್ಬರನ್ನು ಪ್ರೀತಿ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೋ ಅಥವಾ ಪ್ರೀತಿಯ ನಾಟಕ ಮಾಡ್ತಿದ್ದಾಳು ಅನ್ನೋದ್ರು ತಿಳ್ಕೊಳ್ಬೇಕಾದ್ರೆ ಈ ಲವ್ ಮುಂದುವರಿಲೇಬೇಕಾ? ಲವ್ ಅಷ್ಟೇ ಮುಂದುವರೆದ್ರೆ ಓಕೆ ಕಣಯ್ಯ, ಆದ್ರೆ ಮದ್ವೆ ಅಂತೂ ದೂರ ಹೋದ್ರೆ? ಆಗ್ಲಿ ಬಿಡಿ. ನಿಮ್ಗೆ ನಾಟಿ ಔಷಧಿ ಅಂದ್ರೆ ಉತ್ಸಾಹನ? ಉತ್ಸಾಹನ ಪಂಚ ಪ್ರಾಣ. ಡೋಂಟ್ ವರಿ, ನಿಮ್ ನಾಟಿ ಔಷಧಿಗೆ ನಾನ್ ಸಪೋರ್ಟ್ ಮಾಡ್ತೀನಿ. ಹೌದಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಏನೋ ನಾತ, ಮೀನವ ಇಷ್ಟೊಂದು ಖುಷಿ ಆಗ್ಬಿಟ್ಲು. ಗಂಡ ಹೆಂಚಿ ಮಣ್ಣು ಸರ್ತ ಮಾಡ್ಕೊಂಡ್ರಂಗಿಲ್ಲನೆ. ನಾತ, ಅಪ್ಪಿ ತಪ್ಪಿ ಮೀನವ ನಿನ್ನನ್ ಬಿಟ್ಟು ಅವನನ್ ಮದ್ವೆ ಆಗ್ತೀನಿ ಅಂದ್ರೆ? ಮದ್ವೆ ಆಗ್ಲಿಕ್ಕೆ ನಾನು ಬಿಡುದಿಲ್ಲ. ಏನ್ ಮಾಡ್ತೀಯೋ? ಹೇಳುದಿಲ್ಲ, ಮಾಡಿ ತೋರಿಸ್ತೇನೆ. ಹೌದ ರೇಣುಕ, ನಾವ್ ಅನ್ಕೊಂಡಾಗೆ ಆ ಮಜುನು ಸಿಗುವ ಹಾಗೆ ನಮ್ ಯಜಮಾನ್ರು ಸಿಗುದೇ ಇಲ್ವಾ? ತಂಗ್ಯವ, ನನ್ ತಲೆಯಾಗ ಏನೋ ಬರ್ಲಿಕ್ಕತ್ತದ ಹೇಳ. ಏನ್ ತಲೆನೂರ? ಅಲ್ಲ ಪ್ರಾಣಿ, ಆ ಗೋತಾ ಸಿಗುವಲ್ಲ ಅಂತ ನನ್ ತಂಗಿ ಹೇಳಿದ್ದಲ್ಲ, ಅವ್ ಸಿಗೋ ಹಂಗ ನನಗ ಅದು ಬರ್ಲಿಕ್ಕತ್ತದ. ಯು ಮೀನ್ ಐಡಿಯಾ? ಯಾ ಅದೇನಂತ ಲಗುನ ಹೇಳ್ರಿ. ಅವ್ನ್ ಹುಡುಕೋ ಸಲುವಾಗಿ ಈಕಿ ಬ್ಯಾಡ ಬೇರೆ ಅರಿವಿ ಹಾಕೊಂಡು ಬೀದಿ ಬೀದಿ ಸುತ್ತೋ ಬದ್ಲು ಅದ ಅರಿವಿ ಹಾಕೊಂಡು ಮನೆಯಾಗಿರ್ಬೋದಲ್ಲ. ಮೈಲಾರಪ್ಪವ್ರೆ, ಹೇಳಿ ರೇಣುಕ ಅವ್ರೆ, ಈ ವಿಷಯ ಹೇಳಕ್ ನೀವ್ ಇಷ್ಟೊಂದು ಬಿಲ್ಡಪ್ ಕೊಟ್ರೆ ಯಾಕೆ? ಐಡಿಯಾ ಚಲೋ ಇಲ್ಲ? ಐಡಿಯಾ ಚಲೋ ಅದಂದ್ರೆ ನಿಮಗ್ ಖುಷಿ ಆಗ್ತದ, ಆದ್ರೆ ಕೆಲ್ಸ ಆಗಂಗಿಲ್ರಿ. ಚಿತ್ರರೂಢ ಮತ್ತಿನೇನ್ರಿ, ಅನ್ನನ ತಿನ್ಲಾರ್ದವ್ರಿಗೆ ಚಿತ್ರಾನ್ನ ತಂದು ಕೊಟ್ರೆ ತಿಂತಾರ್ರೆ? ಬೇಕಂದ್ರೆ ಅದ ಅನ್ನ ಎರಡ್ ದಿನ ಮನೆಯಾಗ ಇಟ್ಟ ಇದು ಹೋಟೆಲ್ನಾಗಿಂದ ತಂದದ ಅಂತ ಹೇಳಿದ್ರ ಮಸ್ತ್ ಅದ ಅಂತ ತಿಂತಾರ್ರಿ. ಅಕ್ಕ, ಮೈಲಾರಪ್ಪನವ್ರಿಗೆ ಅಷ್ಟೊಂದು ತಿಳುವಳಿಕೆ ಇದ್ದಿದ್ರೆ ಬರೀ ನಿನ್ ಹಿಂದೆ ಮುಂದೆ ಯಾಕೆ ಓಡಾಡ್ತಿದ್ರು, ಬೇರೆ ಹುಡುಗಿರ್ ಹಿಂದೆ ಮುಂದೆನೂ ಓಡಾಡ್ತಿದ್ರು. ಯವ್ವ ತಾಯಿ, ಅವ್ರಿಗೆ ಈಗಿರೋ ತಿಳುವಳಿಕೆನ ಸಾಕು, ಇನ್ನು ಜಾಸ್ತಿ ತಿಳುವಳಿಕೆ ಹೇಳಿಕ್ ಬರ್ಬೇಡ. ನೀ ಸ್ವಲ್ಪ ಸುಮ್ಮನೆ ಇರು. ಓಯ್ ರೇಣುಕ, ಎಂತ ಅವಸ್ಥೆ ಇದು? ನನ್ನ ವಿಷಯ ತಗೊಂಡು ನೀವು ನೀವೇ ಜಗಳ ಮಾಡ್ತಿದ್ದೀರಾ? ಮತ್ತಿನ್ನೇನ, ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರ ಗತೆ ಥಿಂಕ್ ಮಾಡಿದ್ರ ನನಗೆ ಸಿಟ್ಟು ಬರಂಗಿಲ್ಲ. ಆಯ್ತು ಮಾರೈತಿ, ನನ್ನ ಗಂಡನೇ ದುಬಾಕುರು, ನಿನ್ನ ಗಂಡನೇ ಶ್ರೀರಾಮಚಂದ್ರ ಅಂತ ಅಂದ್ಕೊಳ. ಅಂದ್ಕೊಳ್ಳೋದು ಏನ್ ಬಂತ, ನಮ್ಮ ಯಜಮಾನ್ರ ಖರೇನೇ ಶ್ರೀರಾಮಚಂದ್ರನ. ಥ್ಯಾಂಕ್ಸ್ ಅಪ್ಪಣ್ಣಿ. ಆದ್ರ ಈ ಶ್ರೀರಾಮಚಂದ್ರ ಯಾರು? ಗೊತ್ತಾಯ್ತು, ಸೀತನಗಂಧ. ಅಯ್ಯೋ ಶ್ರೀರಾಮಚಂದ್ರ, ನನ್ನ ಸಮಸ್ಯೆಯನ್ನು ಬಗೆಹರಿಸಿರಾ. ಅಕ್ಕ, ನೀನ್ ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನಿನ್ನ ಈ ನಾಟಕನ ಮುಂದುವರ್ಸು. ಯಾಕ ಅವ್ರು ಹಿಂಗ ಮುಂದುವರಿಲ್ಲಂತ? ಅಲ್ಲ ಅಕ್ಕ, ನಾಳೆ ಮೀನ್ನಾಥ್ ಅವ್ರನ್ನ ಸೇಮ್ ಟೈಮ್ಗೆ ಸೇಮ್ ಪ್ಲೇಸ್ಗೆ ಎಳ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳಕ್ ಹೋದೆ. ಚಂದಾಕಿನಿ ಚಂದಾಕಿನಿ ಅಲ್ರಿ, ಮಂದಾಕಿನಿ. ಮದಕಿನಿ ಬಿಡವ, ನೀ ಏನ್ ಅವನ್ ಕೈ ಹಿಡಿದು ಹೇಳ್ಕೊಂಬರೋದು ಬೇಡ. ನೀ ಮುಂದ ನೀನ್ ಕೂದ್ಲ ಹಿಂಗ್ ಮಾಡ್ಕೋತ ಬಂದ್ರ ಅವ ನಿನ್ ಹಿಂದಿಂದ ಹಿಂಗ್ ಮಾಡ್ಕೊಂಡ್ ಬರ್ತಾನೆ. ಆ ಕಾನ್ಫಿಡೆನ್ಸ್ ಮೇಲೆ ಹೇಳಿದ್ದು. ಓಯ್ ಮಂದ, ನೀನ್ ಎಂತ ಮಾಡ್ತೀಯ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ಮಾಡ್ ಗೆಟಪ್ ನಲ್ಲಿ ಇರ್ಬೇಕಾದ್ರೆ ಆ ಮಜುನು ಸಿಗೋದ್ಕಿಂತ ಮೊದಲು ನನ್ ಗಂಡ ಸಿಗುವಾಗೆ ಮಾಡ. ಆಗ ನನ್ ಕೋಟಿ ಪುಣ್ಯ ಬರುತ್ತಾ? ಇಲ್ಲ, ಕೋಟಿ ಪಾಪ ಬರ್ತಾ.
ಮರೆವೇನೆ ಪ್ರಾಣಿ ಹುಟ್ಟಿದ್ದೆ ಒಂದು ಕಳಂಕ ಎಂತ ಬಗಲಿ ಸಾಯ ಅಲ್ಲಪ್ಪ ಜೋಕ್ಮಾರ ನಾಯ ನನ್ನ ತಂಗಿ ಅವಾಗ ನನ್ನ ಮನೆಗೆ ಬಾರುವ ಅಂತ ಅದನ್ನ ಕೈಯಾಗ ಕೊಟ್ಟು ಕರೆದಿದ್ದೆ ಅದನ್ನ ಒಬ್ರು ಇನ್ನೊಬ್ರ ಜೊತೆ ಸಂಬಂಧ ಬೆಳೆಸ್ಬೇಕಾದ್ರೆ ಅದನ್ನ ಕೈಯಾಗ ಕೊಡ್ತಾರ ನೋಡು ಹ್ಮ್ ಅದೇ ನೀನು ತಾಂಬೂಲಕ್ಕೆ ದುಡ್ಡು ಖರ್ಚು ಮಾಡುದಿಲ್ಲ ಅಂತ ಇಲ್ಲಿ ಗೊತ್ತುಂಟು ಬಿಡ ಸೀತಾರೂಡ ಹೌದ್ರಿ ಮೀನ್ ಅಂತಾರ ನಮ್ಮ ಯಜಮಾನರು ರೊಕ್ಕ ಖರ್ಚು ಮಾಡಂಗಿಲ್ರಿ ಎಲ್ಲ ಕೂಡಿ ಇರ್ತಾರ್ರಿ ಇದರಿಂದ ನಿಮ್ಗೆ ಏನ್ ತ್ರಾಸ ಆಗ್ತದ ಬಸವನ ಉಳದಂತ ಗಂಡನಿಗೆ ಸಂಕದ ಉಳುವಿನಂತ ಹೆಂಡತಿ ಆಹಾ ಇಡು ಜೋಡು ಸರಿಯಾಗಿದ್ದೀರಾ ಮತ್ತೆ ನಿಮಗತೆ ಇರಬೇಕಾಗಿತ್ತ ಎಂತದ ತಗಣೆ ಇಲ್ಲಿ ನಿಲ್ಲಿಸಿ ನನ್ನ ಮರ್ಯಾದೆ ತೆಗೆಸಬೇಕಂತ ಇದ್ದೀಯಲ್ಲ ಮನೆಗೆ ಬಾಲ ಓಯ್ ಎಂತದಕ್ಕೆ ಮಾರೆ ಇಷ್ಟೊಂದು ಗಡಿಬಿಡಿ ಮಾಡ್ತಿದ್ದೀರಾ ನಿನ್ನ ಹತ್ರ ಪರ್ಸನಲ್ ಮಾತಾಡ್ಲಿಕ್ಕೆ ಉಂಟ ಅದಕ್ಕೆ ಅನಿಸ್ತದ ಒಂದು ವಾರದಿಂದ ಇಲ್ಲದೆ ಇರೋ ಮಳಿ ಮತ್ತೆ ಸುರಿಲಿಕ್ಕೆ ಶುರು ಮಾಡಿದ ಓಯ್ ಅಬ್ಬಕ್ಕ ಇದು ಗಂಡ ಹೆಂಡತಿ ವಿಷಯ ಮಧ್ಯದಲ್ಲಿ ನೀವು ಕೊಟ್ಟ ಬಾಯಿ ಹಾಕುದು ಬೇಡ ಆಯ್ತು ಬಿಡ್ರಿ ಹುಡುಗಿಗೆ ಫೋನ್ ಮಾಡಿರ್ತೀರಾ ಅವಳು 10,000 ರೂಪಾಯಿ ಕೊಡದಿದ್ರೆ ಪುನಃ ಫೋನ್ ಮಾಡಬೇಡ ಅಂತ ಹೇಳಿರ್ತಾಳೆ ಅದಕ್ಕೆ ನನ್ನ ಹತ್ರ ದುಡ್ಡು ಪಿಂಕಿಸ್ಲಿಕ್ಕೆ ಅಂತ ಈ ನಮೂನೆ ಮಾತಾಡ್ತಿದ್ದೀರಾ ನಿಮ್ಮ ಪರ್ಸ್ ಅಲ್ಲಿ ದುಡ್ಡು ಇಲ್ಲದೆ ಇರೋದೇ ನಿಮ್ಮ ಪರ್ಸನಲ್ ಮ್ಯಾಟರ್ ಅಲ್ವಾ ಗಂಡ ಹೆಣ್ಣುವ ಪದವಿಯನ್ನು ಬಜಿ ದುಡ್ಡಿನಿಂದ ಅಲತೆ ಮಾಡ್ತೀಯಾ ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡ ಆಯ್ತು ಹೇಳಿ ನೀನು ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಇಷ್ಟು ದಿನ ಇಲ್ದಿರೋ ಅನುಮಾನ ಈಗ ಎಂತದಕ್ಕೆ ಬಂತು ಮಾರೇರೆ ಇಷ್ಟು ದಿವಸ ಇಲ್ಲದಕ್ಕೆ ಇವತ್ತು ಬಂದದ್ದು ಏಳ ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ನಿಮ್ಗೆ ಮಂಡೆ ಸಮ ಉಂಟ ಮಾರೇರೆ ಎಂತದಕ್ಕೆ ಈ ನಮೂನೆ ಮಾತಾಡ್ತಿದ್ದೀರಾ ಎಂತ ಆಯ್ತಂತ ಹೇಳಿ ಅಯ್ಯೋ ದೇಬಿರೆ ಹುಡುಗಿಯರಿಗೆ ಎಂತ ಮನಸ್ಸನ್ನು ಕೊಟ್ಟು ಬಿಟ್ಟಿಯಪ್ಪ ಎಂತದಕ್ಕೆ ಮಾರೇರೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತಾ ಉಂಟಾ ನಾನು ಎಲ್ಲಾ ಫ್ಲವರ್ ಗಳನ್ನ ಅರ್ಥ ಮಾಡಿಕೊಳ್ತೇನೆ ಆದ್ರೆ ನಿನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಿಲ್ಲ ಅಂದರೆ ನಾನೇ ಮ್ಯಾಟರ್ ಅನ್ನ ಓಪನ್ ಮಾಡ್ತೇನೆ ಈಗಲ್ಲ ದಗಣೆ ನನಗೆ ನಿನ್ನ ಮೇಲೆ ಅನುಮಾನ ಎಂತದಕ್ಕೆ ಬಂತು ಗೊತ್ತುಂಟ ನಾನು ಹೂವಿನ ಹಿಂದೆ ಹೋಗುವ ಹಾಗೆ ನೀನು ಕೂಡ ದುಂಬಿಯ ಹಿಂದೆ ಹೋಗ್ತಾ ಇದೆ ಅಂತ ಹೇಳಿ ನಾನು ಕೇಳ್ಪಟ್ಟೆ ಅದಕ್ಕೆ ನಿನ್ನ ಹತ್ರವೇ ಮಾತಾಡು ಅಂತ ಹೇಳಿ ಕೇಳಿದ್ದು ಯಾವ ಮರ್ಲ ಮರ ಈ ನಮ್ಮನೆ ಫಿಟ್ಟಿಂಗ್ ಇಟ್ಟದ್ದು ಈಗಲ್ಲ ಬೈಬೇಡಣ ಯಾರು ಕೂಡ ಫಿಟ್ಟಿಂಗ್ ಇರ್ಲಿಲ್ವ ಮತ್ತೆ ಎಲ್ಲಿಂದ ಕೇಳಲ್ಪಟ್ಟಿದ್ದು ತಪ್ಪು ನಿನ್ನ ಬಾಯಿಂದಲೇ ವಿಷಯ ಬಿಡಿಸು ಅಂತೇಳಿ ಕೇಳಿದ್ದು ಹೇಳ ನನ್ನ ಅನುಮಾನ ನಿಜವ ಸುಳ್ಳ ಓಯ್ ಮದುವೆ ಆಗಿ ಇಷ್ಟು ವರ್ಷದಲ್ಲಿ ನೀವೇ ಒಂದು ದಿನ ಕೂಡ ನನ್ನನ್ನು ಪ್ರೀತಿಸಿದ ನೆನಪೇ ಇಲ್ಲ ಮಾರೇರೆ ಅಂತದ್ರಲ್ಲಿ ಮದುವೆ ಆಗಿರೋ ನನ್ನನ್ನು ಪ್ರೀತಿಸ್ಲಿಕ್ಕೆ ಯಾರು ಮುಂದೆ ಬರ್ತಾರೆ ಹೇಳಲಿಕ್ಕೆ ಆಗುದಿಲ್ವ ಊದು ಬತ್ತಿ ಒಂದೊಂದ್ಸಲ ಬತ್ತಿ ಯಾರಿದೆ ಮೇಲೆ ಕೂಡ ಪಟಾಕಿ ದಮ್ ಅಂತ ಸಿಡಿದು ಬಿಡ್ತದೆ ಆದ್ರೆ ಅಂತವ್ರು ಸಿಗ್ಬೇಕಲ್ಲ ಮಾರೇರೆ ಒಂದು ವೇಳೆ ಸಿಕ್ಕಿದರೆ ಅವ್ರು ಸಿಕ್ಕಿದ್ರು ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಬೇಕಲ್ಲ ನಿನ್ನ ಕಷ್ಟ ಸುಖವನ್ನು ಒಂದು ವೇಳೆ ಅರ್ಥ ಮಾಡಿಕೊಂಡರೆ ಮುಂದಕ್ಕೆ ಯೋಚನೆ ಮಾಡುವ ಹೇಳು ಮಾರೈತೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಇವತ್ ನಿಮ್ ಜೊತೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಗಿದೆ ಉಡುಪಿ ಕೃಷ್ಣ ಎಂತ ಅಗ್ನಿ ಪರೀಕ್ಷೆಯಪ್ಪ ಇದು ಬಯಸದಾಗ ಹತ್ತಿರ ಬಯಸಿದಾಗ ದೂರ ಈಗಲ್ಲ ಕಿನ್ನಿ ನಾನು ಇವತ್ತು ಯಾರೊಟ್ಟಿಗೂ ಐಸ್ ಕ್ರೀಮ್ ತಿನ್ನುವ ಮೂಡಿನಲ್ಲಿಲ್ಲ ನಾನ್ ಬರ್ತೇನೆ ಇದೇನ್ರಿ ಇಷ್ಟು ದಿನ ನಾನ್ ಬೇಡ ಬೇಡ ಅಂದ್ರು ದುಂಬಾಲ್ ಬೀಳ್ತಿದ್ರಿ ಇವತ್ ನಾನೇ ಕರೆದ್ರು ಬರಲ್ಲ ಅಂತಿದ್ದೀರಲ್ಲ ನಾನಂತ ಪರಿಸ್ಥಿತಿಯಲ್ಲಿ ಇದ್ದೇನೆ ಮಾರೈತಿ ಅದೆಂತ ಪರಿಸ್ಥಿತಿ ಹೇಳಿ ಆಗಲ್ಲ ಹೇಳಲು ಇದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಬಾರ್ದು ಬರ್ತೇನೆ ಆದ್ರೆ ಬದಲಾವಣೆ ಕಾಲ ಬಂದಿದೆ ಅವನೊಂಥರ ವಿಚಿತ್ರ ಮನುಷ್ಯ ಮೈದಾ ಹಿಟ್ಟನ್ನು ಉಂಡೆನ ಒಂದೊಂದ್ಸಾರಿ ಬೆಣ್ಣೆ ಅಂತ ಬಾಯಿಗೆ ಹಾಕೊಂಡ್ಬಿಡ್ತಾನೆ ಬೆಣ್ಣೆನೆ ಬಂದು ಬಾಯಿಗೆ ಬಿದ್ರೆ ಸುಣ್ಣ ಅಂತ ಉಗಿದು ಬಿಡ್ತಾನೆ ಅವನ ಐಸ್ ಕ್ರೀಮ್ ತಿನ್ನೋ ಜೊತೆಲಿ ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ನಾನ್ ಫ್ರೀ ಇದ್ದೀನಲ್ಲ ನಾನ್ ಫ್ರೀ ಇಲ್ವಲ್ಲ ಕರೆಕ್ಟ್ ಗಿಣಿ
ನಿನ್ನ ಜೊತೆ ಏನ್ರೇ ಐಸ್ ಕ್ರೀಮ್ ತಿನ್ನಾಕ ಬಂದ್ರೆ ಐಸ್ ಕ್ರೀಮ್ ಅಂಗಡಿ ಅವ ಬೈದಿರ್ಲಿ ಅಲ್ಲಿ ತಿನ್ನಾಕ ಬಂದಿರೋ ಮಂದಿನ ಇದೆ ಅಂತ ಜೋಡಿ ಅಂತ ಕ್ಯಾಕರಿಸಿದಾರ. ಅದೇನ್ ಮಾತು ಆಡ್ತೀಯೋ ಯೋಗ್ಯ ಅಪ್ಪಣ್ಣ ಪಾಲಿ ನಮಾಸಿ ಆಣಿಗಾತ್ರ ಇರೋ ನಿನ್ ಜೊತೆ ಆಡಿಂಗಾತ್ರ ಇರೋ ಕಿನಿ ಬಂದ್ರ ಮ್ಯಾಚ್ ಆಗತಿ. ಆಡನ್ ಗಾತ್ರ ಇರೋ ಬಂದನ್ ಜೊತೆ ಆಮೆ ಗಾತ್ರ ಇರೋ ನೀನ್ ಹೋದ್ರೆ ಮ್ಯಾಚ್ ಆಗತಿ. ನನಗ್ ನೀವಿಬ್ರು ಮಾತ್ ಆಗಲ್ಲ ಅಂತ ನಿಮ್ಮಿಬ್ರಿಗೂ ಗೊತ್ತು. ಮತ್ತ್ಯಾಕ್ರೆ ಐಸ್ ಕ್ರೀಮ್ ತಿನ್ನ ಕರೀತಿದ್ರ ಹೋಗ್ರಿ ಸುಮ್ನೆ. ಮಂದ ಇವರಿಬ್ಬರಿಗೂ ಹಿಂಗ್ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಮಕ್ಕ ಕೊಡದಂಗಿರ್ಬೇಕು ಆದ್ರೆ ಹೊಡಿಬಾರ್ದು. ಯಾಕವರೇನು ಕಂಗಂತೀಯ ಮತ್ತಿನೇನ್ರಿ ಪಾಪಿ ಹುಡುಗಿ ನನ್ನ ತಮ್ಮ ಇಬ್ರು ಪೈಪೋಟಿ ಮೇಲೆ ಐಸ್ ಕ್ರೀಮ್ ತಿನ್ಲಿ ಕರೀಲಿಕತ್ತರಲ್ಲ ನಿಮ್ಮಿಬ್ಬರು ಜನ್ಮಕ್ಕೆ ನಾಚಿಕೆ ಆಗೋದಿಲ್ಲ. ರಾಣಿ ನನ್ನ ಪ್ರಕಾರ ಇವರಿಬ್ಬರಿಗೂ ಜನ್ಮನೋದೇ ಇಲ್ಲ. ಏ ಮರಗುಳಿ ಪಾಪಿಟೈಸಿ ಅದೇನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯೋ ರೀ ಬಿಪಿ ಅವರ ಈಗ ಬರೋಕ್ ಶುರು ಆಗಿದೆ ಕಣೋ. ಅದನ್ನ ನೋಡಿ ಹೆಂಗ್ ಕರೆದಿದ್ರಿ ಇಲ್ಲಾಂದ್ರೆ ಎಂ ಪಿ ಅಂತಿದ್ದೆ ಅಲ್ಲ. ನಮ್ ಚಂದಾಕಿ ನಿಮ್ಮಿಬ್ರು ಮಾರಿಗೆ ಎಷ್ಟು ಸಲ ಹೋಗಿದ್ರು ವಾರಿಸ್ಕೊಂಡು ವಾರಿಸ್ಕೊಂಡು ಆಕಿ ಹಿಂದ ಹೋಗ್ತಿರಲ್ಲ ಅಕ್ಕಿ ಪಾಡಿಗೆ ಆಕಿನ ಬಿಟ್ರ ಆಗೋಲ್ಲ. ಹೆಸರು ತಪ್ಪಾಗಿದ್ರು ಮಾತ್ ಕರೆಕ್ಟ್ ಆಗಿ ಹೇಳಿದ್ರಿ ಮೈಲರತ್ನ ಅವರೇ. ಅವನೇ ನಮ್ಮ ಕರೆಕ್ಟ್ ಆಗಿ ಹೇಳೋದು. ನಾವಿಬ್ರು ಏನು ಮದುವೆ ಆಗಿ ನಿನ್ನ ಐಸ್ ಕ್ರೀಮ್ ತಿನ್ನಕ್ ಕರೆದ್ವಿ? ನಮ್ಗಿನ್ನೂ ಮದುವೆ ಆಗಿಲ್ಲ. ಒಬ್ಬರ ಮನಸ್ಸನ್ನು ಒಬ್ರು ಅರ್ಥ ಮಾಡ್ಕೊಂಡು ಅದು ಹೊಸ ಸಂಬಂಧ ಹುಟ್ಟೋದಕ್ಕೆ ಯಾಕೆ ಕಾರಣ ಆಗಬಾರ್ದು? ಆ ಸಂಬಂಧ ಹೊಸ ಜನರೇಷನ್ ಯಾಕೆ ನಾಂದಿ ಆಡಬಾರ್ದು? ಹುಟ್ಟಬಹುದಾಗಿತ್ತು ಆದ್ರೆ ನನ್ನ ಎಳೆ ವಯಸ್ಸು ನಿಮ್ದು ಇಳಿ ವಯಸ್ಸು ಹಾಗಾಗಿ ಇಬ್ಬರ ಮನಸ್ಸು ಒಂದನ್ನೊಂದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಗುಲಾಬಿ ಡಾಕ್ಟರ್ ಆಗಿರೋ ನಮ್ಮ ಮಂದ ಎಲ್ಲಿ ಖಾಲಿ ಕೊಳ ಹಿಡ್ಕೊಂಡು ಕೆಲಸದಿಂದ ಓಡಾಡ್ಲಿಕ್ಕೆ ನೀ ಎಲ್ಲಿ? ನಿಮ್ಮಿಬ್ರದ್ದು ಮಿಸ್ ಮ್ಯಾಚ್ ಕರೆಕ್ಟ್ ಆಗಿ ಹೇಳ್ದ ಅಕ್ಕ. ಅದಕ್ಕೆ ನೀ ಸುಮ್ನಿರ ಅಲ್ಲಿ ಮೀನಾ ತೋರು ಮೀನಾ ಕುಮಾರಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಪರದಾಡ್ಲಿಕ್ಕತ್ತಾರು. ಇಲ್ಲಿ ನೀವು ಕೆಲ್ಸಕ್ ಬಾರ್ದಿರೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕತ್ತೀರಿ? ಕತ್ತೂರಿ ಬೀಜನ ಸಾಸಿವೆ ಕಾಳು ಅಂತ ತಿಂದ್ಬಿಟ್ಟು ದೂರ ಆಗ್ತಾ ಇರೋರ್ಗೆ ನಾವೇನವ ಮಾಡಕ್ಕಾಗುತ್ತೆ? ಕಲರ್ ಒಂದ ಆಗಿರೋದ್ರಿಂದ ದತ್ತೂರಿ ಬೀಜನ ಸಾಸಿವೆ ಅನ್ಕೊಂಡ್ ತಿನ್ಲಿಕ್ ಹೋಗ್ಯಾರ. ಅದು ಗೊತ್ತಿರೋ ನಾವು ಇದು ಸಾಸಿವೆ ಅಲ್ಲ ದತ್ತೂರಿ ಬೀಜ ಅಂತ ತಿಳಿಸೋಣು. ಇಷ್ಟ ಹೇಳಿದಿನಲ್ಲೂ ತಿಂದ್ರೆ ಅವ್ರ ಹಣೆ ಬರ ಬಿಡ. ಈಗ ಏನ್ ಮಾಡೋಣ ಹೇಳ್ರಿ? ಬರ್ರಿ ಎಲ್ಲಾರು ಸೇರಿ ಆ ಮೀನಾ ತರ್ನ್ ಫಾಲೋ ಮಾಡೋಣ. ಸರಿ ನಡಿಯವ್ವ, ನಮ್ ಕೆಲ್ಸ ಅಂತೂ ಆಗ್ಲಿಲ್ಲ, ಬೇರೆಯವ್ರಿಗಾದ್ರೂ ಹೆಲ್ಪ್ ಮಾಡೋಣ. ಬರ್ರಿ ಬರ್ರಿ. ಸೇರಿಸಿ ನನಗೆ ಕೊಡು. ಆದರೆ ಈಗ ಇದೇ ದುಡ್ಡಿನಲ್ಲಿ ಅವಳನ್ನು ಶಾಪಿಂಗ್ ಕರೆದುಕೊಂಡು ಹೋಗ್ಬೇಕು. ಆಗಲೇ ನಾನ್ ನಿನಗೆ ಲವ್ ಗುರು ಆದದಕ್ಕೆ ಸಾರ್ಥಕ ಆಗುದು. ಅಲ್ಲಿ ಬರ್ತಾ ಇದ್ದಾಳೆ ನಿನ್ನ ಲವರ್, ಹೋಗ. ಥ್ಯಾಂಕ್ ಯು ಗುರು. ಹಾಯ್ ಹಾಯ್. ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯಾಕೆ ಇಷ್ಟು ದಿನ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ? ಹಾಗಲ್ಲ, ಪ್ರತಿ ದಿನಕ್ಕಿಂತನೂ ಇವತ್ತು ನನ್ನ ಕಣ್ಣಿಗೆ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಪ್ರೀತಿ ಅಂದ್ರೇನೆ ಹಾಗೆ, ದಿನೇ ದಿನೇ ಪ್ರೀತಿ ಜಾಸ್ತಿ ಆಗ್ತಾ ಚೆನ್ನಾಗಿ ಕಾಣಿಸ್ತಾನೆ ಇರ್ತೀವಿ. ಅದು ನಿಜಾನೆ. ಇಲ್ಲಿ ಒಬ್ರ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಹೇಗೆ ಸಾಯ್ಬೇಕಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೋ ಅಲ್ಲಿ ನೋಡಿ. ಹೌದಬ್ಬಕ್ಕ, ಇವತ್ತು ಮಧ್ಯಾಹ್ನ ನನ್ನ ದಗಣಿಗೆ ಲವ್ ಪ್ರಪೋಸ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ನನ್ನ ದಗಣಿ ಎಂತಾದ್ರೂ ಅವನ ಲವ್ ಅನ್ನು ಒಪ್ಪಿಕೊಂಡರೆ ನಾನು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತೇನೆ. ತಗೊಳ್ಳಿ 50,000, ಇದನ್ನ ತಗೊಂಡು ನನ್ನ ಜೊತೆ ಶಾಪಿಂಗ್ ಬನ್ನಿ. ಥ್ಯಾಂಕ್ಸ್. ಆದ್ರೆ ನಾನ್ ನಿಮ್ಗೊಂದ್ ಸತ್ಯ ಹೇಳ್ಬೇಕು. ಅದೇನ್ ಹೇಳಿ? ನೀವ್ ನನ್ನ ಇಷ್ಟೊಂದ್ ಪ್ರೀತಿಸ್ತಾ ಇದ್ದೀರಾ, ಆದ್ರೆ ನಂಗ್ ಮದ್ವೆ ಆಗೋಗಿದೆ. ಪರವಾಗಿಲ್ಲ ಬಿಡಿ, ಹಳೆ ಗಂಡನ ಡೈವರ್ಸ್ ಕೊಟ್ಟು ಹೊಸ ಗಂಡನ ಅಂದ್ರೆ ನನ್ನ ಮದ್ವೆ ಆಗಿ. ಹೌದಾ? ನೀವ್ ಇಷ್ಟೊಂದ್ ದೊಡ್ಡ ಮನುಷ್ಯ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೂ ಅಭ್ಯಂತರ ಇಲ್ಲ. ಐ ಲವ್ ಯು. ನೀವೆಂತದಕ್ಕೆ ಮಾರ ಅಡ್ಡ ಬಾಯ್ ಹಾಕುದು? ಈಗ ದಗಣೆ, ನಿನ್ನನ್ನು ಬಿಟ್ಟು ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಈಗ ಮಜನು, ಇದು ನನ್ನ ಬುಡಿದೀಯ, ಅವನನ್ನು ನನಗೆ ಬಿಟ್ಟು ಕೊಡ. ಓ, ನೀನೇನ ಇವಳ ಗಂಡ? ಹೆಸರಿಗೆ ಮಾತ್ರ ನನ್ನ ಗಂಡ, ಆದ್ರೆ ಇವರಿಂದ ನನಗೆ ಯಾವ ಸುಖವೂ ಸಿಗ್ಲಿಲ್ಲ. ಕೇಳಿಸ್ಕೊಂಡ್ಯಾ? ಹೌದಾ ದಗಣೆ, ನಾನು ನಿನಗೆ ತುಂಬಾ ದ್ರೋಹ ಮಾಡಿದ್ದೇನ. ಮದುವೆ ಆದಾಗಿನಿಂದ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅದು ನನಗೆ ಈಗ ಗೊತ್ತಾಗ್ತಾ ಉಂಟ. ಆದ್ರೆ ಇನ್ನು ಮುಂದೆ ಆ ತಪ್ಪನ್ನು ನಾನು ಮಾಡುದಿಲ್ವಾ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೇನೆ, ನನ್ನನ್ನು ಬಿಟ್ಟು ಹೋಗ್ಬೇಡಣ. ಇಷ್ಟು ದಿನನೇ ಏನು ನೋಡ್ಕೊಂಡಿಲ್ಲ, ಈಗ ಏನ್ ನೋಡ್ಕೊಳ್ತೀಯಾ? ಕೋರ್ಟಕ್ಕೆ ಬಂದು ಡೈವರ್ಸ್ ತಗೊಂಡೋಗೋ. ಹಾಗೆಲ್ಲ ಮಾತಾಡ್ಬೇಡುವ ಮಜ್ಜನು, ಇನ್ನ ಕೈ ಮುಗಿದು ಕೇಳ್ಕೊಳ್ತೇನೆ. ನನ್ನ ಹೆಂಡತಿಯನ್ನು ನನಗೆ ಬಿಟ್ಟು ಕೂಡ. ಈಗಾಗ್ಲೇ ನೊಂದಿರೋ ನನ್ನ ಲವರ್ನ ಮತ್ತೆ ನಿನ್ನ ಹತ್ರ ಕಳಿಸಿ ಕಷ್ಟದಲ್ಲಿ ಸಿಕ್ಸ್ಬೇಕಾ? ಯಾಕೋ ನಾತ, ನಿಂತು ಜಾಗದಲ್ಲೇ ಬೆಚ್ಚ ಬಿದ್ದಲ್ಲ, ಏನಾಯ್ತು? ಎಂತಾಯ್ತು ಗೊತ್ತುಂಟಾ? ಇಷ್ಟ ಆಯ್ತು. ನೀನ್
ಇಲ್ಲಾತವ್ರ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ ನೋಡ್ಬೇಕಂತಾರ್ರಿ. ಅಂತದ್ರಾಗ ನೀವು ಮೀನಾ ಅವನ್ ಜೊತೆ ಮಾತಾಡ್ಲಿಕ್ಕತ್ತ ನೋಡಿರ ಇಂತ ಕನಸ್ ಕಾಣ್ತಿರಲ್ಲ, ನಿಮ್ ಜನ್ಮಕ್ ನಾಚಿಕ ಆಗಂಗಿಲ್ರಿ. ಮೊದ್ಲಲ್ಲಿ ಏನಾಗ್ಲಿಕ್ಕತ್ತದ ನೋಡ್ರಿ. ತಗೊಳ್ಳಿ ಇಷ್ಟೊಂದು ದುಡ್ಡ ಯಾಕೆ? ಇದು ನನ್ನ ಪ್ರೀತಿಯ ಮೊದಲನೇ ಉಡುಗೊರೆ. ನಿಮ್ ನಾಟಿ ವಸ್ತುಗೆ ಏನೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಳ್ಳಿ. ಇದನ್ನ ತಗೊಂಡ್ರೆ ನನ್ನ ಪ್ರೀತಿನ ಒಪ್ಪಂಡಂಗೆ. ನನಗ್ ಮದ್ವೆ ಆಗಿದೆ ಅಂತ ಎಷ್ಟು ಸತಿ ಹೇಳಿದ್ರು, ನನ್ನ ಹಿಂದೆ ಹಿಂದೆನೆ ಬರ್ತೀಯಲ್ಲ, ನಿನಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಇಷ್ಟಕ್ಕೂ ನನಗ್ ನಾಟಿ ಔಷಧಿ ಇಷ್ಟ ಅಂತ ನಿನಗ್ ಯಾರು ಹೇಳಿದ್ದು? ಆ ಮುಟ್ಟಾಳ ನಾನೇ ಅದಕಣೆ. ನೀವಾ? ಹೌದಾ, ಸಾರಿ ಅದಕಣೆ. ಇವನಿಗೆ ನಾನು ಲವ್ ಗುರು ಆಗಿದ್ದೆಯ, ಲವ್ ಮಾಡುವ ವಿಷಯದಲ್ಲಿ ನಾನು ಇವನಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ, ಆದ್ರೆ ಇವನು ನಿನ್ನನ್ನೇ ಲವ್ ಮಾಡ್ತಾ ಇದ್ದಾನೆ ಅಂತೇಳಿ ನನಗೆ ಗೊತ್ತಿರ್ಲಿಲ್ವಾ? ಏ ಪಳಂಕ, ಒಂದ್ ವೇಳೆ ಗೊತ್ತಿದ್ರು ಇದೇ ಕೆಲಸ ಮಾಡ್ತಿದ್ದೆಪ್ಪ. ಓ ಲಾಟಿನಿ, ಹಾಗೆಲ್ಲ ಮಾತಾಡ್ಬಿಡುವ, ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ತದ. ಈಗ ನರವಂಟೆ, ಇವನು ನಿನ್ನನ್ನು ಲವ್ ಮಾಡ್ತಾನೆ ಅಂತೇಳಿ ಗೊತ್ತಾದ ಮೇಲೂ ಇವನಿಗೆ 50,000 ರೂಪಾಯಿ ಕೊಟ್ಟು ನಿನಗೆ ನಾಟಿ ಔಷಧ ಅಂದ್ರೆ ಇಷ್ಟ, ಇದೇ ದುಡ್ಡಿನಲ್ಲಿ ಪರ್ಚೇಸ್ ಮಾಡಿಕೊಂಡು ಬಾ ಅಂತೇಳಿ ಕಳಿಸಿದೆ. ಅದು ನಿನ್ನನ್ನು ಟೆಸ್ಟ್ ಮಾಡ್ಲಿಕ್ಕೋಸ್ಕರವಾ? ಅಲ್ರಿ ಮೀನಾಥ್ ಅವ್ರ, ಮೀನಾನ್ ಇಷ್ಟ ಕಷ್ಟ ಎಲ್ಲ ಗೊತ್ತಿದ್ಮೇಲೆ ನೀವಾಕೆ ಪ್ರೀತಿಸಲಿಲ್ಲ? ಹೌದು ಕಣನಾಥ, ಗಂಡ ಹೆಂಡತಿ ಸಂಬಂಧಕ್ಕಿಂತ ಯಾವ ಸಂಬಂಧನೂ ದೊಡ್ಡದಲ್ಲ ಕಣೋ. ಇಲ್ಲಂದ್ರೆ ಚಲೋ ಮಾತು ಹೇಳಿದೆ ಗುರುವೆ. ಲವ್ ಗುರುವೆ, ದಯವಿಟ್ಟು ನೀನ್ ಕ್ಷಮಿಸ್ಬಿಡಿ, ಇವ್ರು ನಿಮ್ ಹೆಂಡತಿ ಅಂತ ಗೊತ್ತಿಲ್ಲದೆ ಇವ್ರನ್ನ ತುಂಬಾನೇ ಲವ್ ಮಾಡಿ ತಪ್ಪಾಗ್ಬಿಟ್ಟೆ. ಇದರಲ್ಲಿ ಕಾಲು ಬಿಡ. ಇಲ್ಲ ಗುರುವೆ, ನಾನ್ ದೊಡ್ಡ ತಪ್ಪಾಗ್ಬಿಟ್ಟೆ. ಇವ್ರು ಮದ್ವೆ ಆಗಿದೆ ಅಂತ ಎಷ್ಟ್ಸಲ ಹೇಳಿದ್ರು, ಇವ್ರ ಕಾಲಲ್ಲಿ ಕಾಲುಂಗ್ರ ಇಲ್ದೇ ಇರೋದನ್ನ ನೋಡಿ ಇವ್ರು ಸುಳ್ಳು ಹೇಳ್ತಾ ಇದ್ರೆ ಅಂತ ನಾನ್ ದೊಡ್ಡ ತಪ್ಪಾಗ್ಬಿಟ್ಟೆ. ಮದ್ವೆ ಆದವರು ಕಾಲುಂಗ್ರ ಹಾಕೋಬೇಕು, ಮದ್ವೆ ಆಗದಿರೋರು ಕಾಲುಂಗ್ರ ಹಾಕೋಬಾರ್ದಂತ ಏನಾದ್ರೂ ರೂಲ್ಸ್ ಇದೆಯಾ? ಈಗ ನನ್ನ ತಾತ ನಂಗೆ ಆಸ್ತಿ ಕೊಡ್ತೀನಿ ಅಂದಿದ್ದಕ್ಕೆ ಒಬ್ಬನ ರೆಡಿಮೇಡ್ ಗಂಡನಾಗ್ ಮಾಡ್ಕೊಂಡು ಕಾಲುಂಗ್ರ ಹಾಕೊಂಡಿದ್ದೀನಿ, ಹಾಗಂದ್ ಮಾತ್ರಕ್ಕೆ ನನಗ್ ಮದ್ವೆ ಆಗಿದೆ ಅಂತನಾ? ನಿಮ್ಗೆ ಇನ್ನು ಮದ್ವೆ ಆಗಿಲ್ವಾ? ಈಗಿನ ಹೇಳಿಲ್ಲ ಅಂದ್ರೆ ಮದ್ವೆ ಆಗಿಲ್ಲಂತೆ. ಹಾಗಾದ್ರೆ ನಾನು ಇನ್ಮೇಲೆ ಮದ್ವೆ ಆಗದೆ ಇರೋ ಇವ್ರನ್ನ ಲವ್ ಮಾಡ್ತೀನಿ.